नमस्कार एल्लरिगू हागू वेलकम बैक टू माय चैनल इवत्तिना वीडियोली नानु कलोंजी सीड्स अंदरे कप्पु जीरिगेय ಒಂದು ಹೇರ್ ಆಯಿಲ್ ಹೇಗೆ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಎಣ್ಣೆಯನ್ನು ತುಂಬಾ ಸುಲಭವಾಗಿ ಹಾಗೂ ತುಂಬಾ ಸಿಂಪಲ್ಲಾಗಿ ನೀವು ಕಡಿಮೆ ಸಮಯದಲ್ಲಿ ನಿಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಈ ಒಂದು ಎಣ್ಣೆಯನ್ನು ವಾರಕ್ಕೆ 3 ಸರಿ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನೀವು ಚೇಂಜಸ್ ಕಾಣಬಹುದು. ಒಂದು ಕೂದಲು ರೀಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ನಿಮಗೇನಾದರೂ ಬಾಲ್ಡ್ ಸ್ಪಾಟ್ಸ್ ಇದ್ದರೆ ನಿಮ್ಮ ತಲೆಯಲ್ಲಿ, ಆ ಬಾಲ್ಡ್ ಸ್ಪಾಟ್ಸ್ ಮೇಲೆ ಈ ಹೇರ್ ಆಯಿಲ್ನ ನೀವು ಹಚ್ಬೋದು. ಹೇರ್ ರೀಗ್ರೋತ್ ಆಗುತ್ತೆ ಹಾಗೂ ಇನ್ನೊಂದು ಡ್ರೈನೆಸ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ನಿಮ್ಮ ಕೂದಲಿಗೆ ಒಂದು ಡೀಪ್ ಕಂಡೀಷನ್ ಕೊಡುತ್ತೆ ಈ ಒಂದು ಹೇರ್ ಆಯಿಲ್. ಹೀಗಾಗೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ ಆ್ಯಂಡ್ ಡ್ರೈನೆಸ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ ಈ ಒಂದು ಅಮೇಝಿಂಗ್ ಹೇರ್ ಆಯಿಲ್ ಹೇಗೆ ನಿಮ್ಮ ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಬೋದು ಅನ್ನೋದನ್ನು. ಮೊದಲನೆಯದಾಗಿ ಮುಖ್ಯವಾಗಿ ಕಲೋಂಜಿ ಸೀಡ್ಸ್ ಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಫುಲ್ ಕಲೋಂಜಿ ಬೀಜಗಳನ್ನು ತೊಗೊಂಡಿದ್ದೀನಿ. ಇದನ್ನು ಕಪ್ಪು ಜೀರಿಗೆ ಅಂತ ಕನ್ನಡದಲ್ಲಿ ಕರಿತೀವಿ, ಬ್ಲ್ಯಾಕ್ ಕ್ಯುಮಿನ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಕಪ್ಪು ಜೀರಿಗೆಯಲ್ಲಿ ಅತಿಯಾದ ಒಳ್ಳೆಯ ಪ್ರಾಪರ್ಟೀಸ್ ಇರುತ್ತೆ ನಮ್ಮ ಕೂದಲಿಗೆ ಬೇಕಾಗಿರುವಂಥದ್ದು. ಮುಖ್ಯವಾಗಿ ಇದು ಹೇರ್ ಫಾಲ್ ಹಾಗೂ ಹೇರ್ ರೀಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ನ ತಡೆಯುತ್ತೆ ಹಾಗೂ ಹೇರ್ ಫಾಲ್ ಆಗಿ ಜಾಸ್ತಿ ಬಾಲ್ಡ್ ಸ್ಪಾಟ್ಸ್ ಎಲ್ಲಿರುತ್ತೆ ನೋಡಿ, ಅಲ್ಲಿ ನೀವು ಇದರಿಂದ ತಯಾರಿಸಿರುವಂಥ ಆಯಿಲ್ನ ಯೂಸ್ ಮಾಡೋದ್ರಿಂದ ಆ ಬಾಲ್ಡ್ ಸ್ಪಾಟ್ಸ್ ಮೇಲೆ ಹೊಸದಾಗಿ ಹೇರ್ ರೀಗ್ರೋತ್ ಆಗೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಈ ಒಂದು ಎಣ್ಣೆಯನ್ನು ತಯಾರಿಸೋದಕ್ಕೆ ನಾನು ಬೇಸ್ ಆಯಿಲ್ಲಾಗಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ತೆಂಗಿನ ಎಣ್ಣೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಪರಿಶುದ್ಧವಾದ ಹಾಗೂ ಕಂಪ್ಲೀಟ್ ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್. ಕೊಬ್ಬರಿ ಎಣ್ಣೆಯಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಅದು ಏನಂದರೆ, ಈ ಎಣ್ಣೆ ನಿಮ್ಮ ಸ್ಕ್ಯಾಲ್ಪ್ನ ಒಳಗೆ ಡೀಪಾಗಿ ಪೆನಿಟ್ರೇಟ್ ಆಗುವಂಥ ಒಂದು ಶಕ್ತಿ ಇದೆ. ಸೊ ಇದು ನಿಮ್ಮ ಕೂದಲನ್ನ ಡೀಪಾಗಿ ಕಂಡೀಷನ್ ಮಾಡುತ್ತೆ. ಯಾವುದೇ ಒಂದು ಆಯಿಲು ನಿಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ, ಆಗ ನಿಮ್ಮ ಕೂದಲು ಡ್ರೈ ಆಗೋದಿಲ್ಲ, ಒಂದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಸೊ ಆ ಒಂದು ಅದ್ಭುತವಾದ ಗುಣ ಈ ತೆಂಗಿನ ಎಣ್ಣೆಯಲ್ಲಿದೆ. ಹಾಗೂ ಇದು ಜಾಸ್ತಿ ಮಾಯಿಶ್ಚರೈಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಿಲ್ಕಿ ಸ್ಮೂತ್ ಆಗಿ ಕೂಡ ಮಾಡುತ್ತೆ. ಎರಡನೆಯ ಒಂದು ಹೇರ್ ಆಯಿಲ್ ನಾನು ಬಳಸ್ತಿರೋದು ಹರಳೆಣ್ಣೆ ಆರ್ ಕ್ಯಾಸ್ಟರ್ ಆಯಿಲ್. ಯಾರ್ಯಾರಿಗೆ ಅತಿ ಹೆಚ್ಚಾಗಿ ಹೇರ್ ಫಾಲ್ನ ಸಮಸ್ಯೆ ಇದೆ ನೋಡಿ, ಅವರು ನಿಮ್ಮ ಹೇರ್ ಮಾಸ್ಕಲ್ಲಿ ಹಾಗೂ ನೀವು ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಒಂದು ಹೇರ್ ಆಯಿಲ್ ಆಗಿರ್ಬೋದು, ಅದರ ಜೊತೆ ಕ್ಯಾಸ್ಟರ್ ಆಯಿಲ್ ಕೂಡ ಮಿಕ್ಸ್ ಮಾಡಿ, ಅಟ್ಲೀಸ್ಟ್ ಒಂದು ಸ್ಪೂನ್ ಆದರೂ ಮಿಕ್ಸ್ ಮಾಡಿ. ಏನಕ್ಕಂದರೆ ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡಿ ನಿಮ್ಮ ಕೂದಲು ದಟ್ಟವಾಗಿ ಹಾಗೂ ಬೇಗ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಒಂದು ಕ್ಯಾಸ್ಟರ್ ಆಯಿಲ್ ಅತಿಯಾಗಿ ಗಟ್ಟಿ ಇರೋದ್ರಿಂದ ನಿಮ್ಮ ಕೂದಲನ್ನ ಡಬಲ್ ಮಾಯಿಶ್ಚರೈಸ್ ಮಾಡುತ್ತೆ. ಈ ಒಂದು ಎಣ್ಣೆ ಕೂಡ ನಿಮಗೆ ಒಂದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಈಗ ನಾನು 1 ಟೇಬಲ್ ಸ್ಪೂನ್ ಕಪ್ಪು ಜೀರಿಗೆನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. ತುಂಬ ನುಣ್ಣಗೆ ಪೌಡರ್ ಆಗೋ ಅವಶ್ಯಕತೆ ಇಲ್ಲ, ತರಿ ತರಿಯಾಗಿ ಆದರೆ ಸಾಕು. ಹೀಗೆ ಪೌಡರ್ ಆದ ನಂತರ ಒಂದು ಗ್ಲಾಸ್ ಜಾರ್ಗೆ ನೀವು ಇದನ್ನು ಹಾಕ್ಕೊಳ್ಳಿ ಪೌಡರ್ನ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಕೂಡ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೂ ಇದರ ಜೊತೆ ನಾನು 1 ಟೇಬಲ್ ಸ್ಪೂನ್ ಹರಳೆಣ್ಣೆ ಹಾಕ್ತಾ ಇದ್ದೀನಿ. ಈ ಎರಡು ಎಣ್ಣೆನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಹೀಗೆ ಮುಚ್ಚಿ ಇಟ್ಬಿಡಿ. ಹೀಗೆ ಟೈಟಾಗಿ ಕ್ಲೋಸ್ ಮಾಡಿ ಒಂದು ವಾರ ಅಟ್ಲೀಸ್ಟ್ ನೀವು ಇದನ್ನು ಚೆನ್ನಾಗಿ ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಆಗ ನೆನೀತಾ ಏನಾಗುತ್ತೆ, ಈ ಕಪ್ಪು ಜೀರಿಗೆಯಲ್ಲಿರುವಂಥ ಒಳ್ಳೆ ಅಂಶ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡುತ್ತೆ. 2 ದಿನಕ್ಕೊಮ್ಮೆ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಿ ಇಡಿ, ಹಾಗೆ ಓಪನ್ ಮಾಡೋದಕ್ಕೆ ಹೋಗ್ಬಿಡಿ, ಹಾಗೆ ಕ್ಲೋಸ್ ಮಾಡಿ ಇಡಿ. ಸೊ ಹಾಗೆ ನೀವು ಮಿಕ್ಸ್ ಮಾಡ್ತಾ ಮತ್ತೆ ಎಲ್ಲ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಿಮ್ಮ ಆಯಿಲ್ ಕೂಡ ಒಂದು ಈವನ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಏನಂದರೆ ವಿಡಿಯೋ ಶೂಟ್ ಮಾಡುವಾಗ ಜೋರಾಗಿ ಮಳೆ ಬರ್ತಾ ಇತ್ತು. ಫುಲ್ ಮಳೆಯಲ್ಲೇ ಈ ವಿಡಿಯೋನ ನಾನು ಶೂಟ್ ಮಾಡಿರೋದು. ಸೊ ಆದ್ದರಿಂದ ನೀವು ಅಲ್ಲಲ್ಲಿ ಮಳೆ ಹನಿ ಆಗ್ತಿರೋದನ್ನ ಕಾಣ್ಬೋದು. ಸೊ ಮಳೆಯಲ್ಲೇ ಹಾಗೆ ಶೂಟ್ನ ಕಂಟಿನ್ಯೂ ಮಾಡಿದೆ, ಒಂದು ಡಿಫ್ರೆಂಟ್ ಎಫೆಕ್ಟ್ ಬರಲಿ ವಿಡಿಯೋಲಿ ಅಂತ. ಸೊ ಈಗ ಹೇರ್ ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ.
ಫಸ್ಟು ನಾನು ಕೂದಲಿನ ಸೆಂಟ್ರ್ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆತ್ತಿಯ ಮೇಲೆ ಸ್ಟಾರ್ಟಿಂಗ್ ಫ್ರಮ್ ಫ್ರಂಟ್ ಟು ಬ್ಯಾಕ್ ಫುಲ್ಲಾಗಿ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ ಸ್ಕ್ಯಾಲ್ಪ್ ಮೇಲೆ. ಹಾಗೂ ಹೀಗೆ ನಾನು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾ ಮಾಡ್ತಾ ಸ್ಕ್ಯಾಲ್ಪ್ ಮೇಲೆ ಮೇಯ್ನ್ಲಿ ಎಷ್ಟಾಗುತ್ತೋ ಅಷ್ಟು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ಕೂದಲಿನ ರೂಟ್ಸ್ಗೆ. ಸೊ ನೀವು ಸ್ಕ್ಯಾಲ್ಪಿಗೆ ಯಾವಾಗ ಚೆನ್ನಾಗಿ ಎಣ್ಣೆ ಹಾಕ್ತೀರಾ ನೋಡಿ, ಆಗ ನಿಮ್ಮ ಕೂದಲು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗೂ ಬುಡದಿಂದಲೇ ಸ್ಟ್ರಾಂಗ್ ಆಗುತ್ತೆ. ಸೊ ಹೀಗೆ ನಾನು ಕೂದಲಿನ ಮೊದಲೇ ಒಂದು ಭಾಗದಲ್ಲಿ ಅಪ್ಲೈ ಮಾಡಿದ ನಂತರ ಕೂದಲಿನ ತುದಿ ಕೂಡ ನಾನು ಅಪ್ಲೈ ಮಾಡ್ತೀನಿ. ಯಾಕಂದರೆ ಇಲ್ಲಿ ಹೇರ್ ಜಾಸ್ತಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ಪ್ಲಿಟ್ ಎಂಡ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ತುದಿಗೆ ಚೆನ್ನಾಗಿ ಅಪ್ಲೈ ಮಾಡಿ. ಈಗ ನಾನು ಅದೇ ಪ್ರೋಸೆಸ್ನ ರಿಪೀಟ್ ಮಾಡ್ತಾ ಇದ್ದೀನಿ ನನ್ನ ಎರಡನೇ ಭಾಗದಲ್ಲಿ ಕೂಡ. ಈಗ ನಾನು ಕೂದಲಿನ ತುದಿಗೆ ಹಚ್ತಾ ಇದ್ದೀನಿ. ಎಣ್ಣೆಯನ್ನು ಹಚ್ಚಿದ ನಂತರ ಒಂದು 5-10 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಸೊ ಹೀಗೆ ಮಸಾಜ್ ಮಾಡಿದ ನಂತರ ಕೂದಲನ್ನು ಒಂದು ಬನ್ ಹಾಕ್ಕೊಳ್ಳಿ. ಹೀಗೆ 2 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೋಬೋದು. ಹೇರ್ ವಾಶ್ ಮಾಡೋದಕ್ಕೆ ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಶ್ಯಾಂಪೂನೇ ಯೂಸ್ ಮಾಡ್ಬೋದು. ಬಟ್ ಶ್ಯಾಂಪೂ ಯೂಸ್ ಮಾಡೋದಕ್ಕಿಂತ ಮೊದಲು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಆಮೇಲೆ ಶ್ಯಾಂಪೂ ಮಾಡಿ. ಕಂಡೀಷ್ನರ್ ಹಾಗೂ ಸಿರಮ್ ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಈ ಒಂದು ಹೇರ್ ಆಯಿಲ್ ನಿಮ್ಮ ಕೂದಲಿನ ಡೀಪಾಗಿ ಕಂಡೀಷನ್ ಮಾಡೋದ್ರಿಂದ ಕಂಡೀಷ್ನರ್ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ. ಈ ಹೇರ್ ಆಯಿಲ್ನ ನೀವು ಕೂಡ ಟ್ರೈ ಮಾಡಿದ್ರೆ ಏನು ರಿಸಲ್ಟ್ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.